ಏನೋ ಮಹಾವೀರ, ಏನು ಸರ್ ನಮ್ಮ ನೀನು ಮನುಷ್ಯನ ಏನು ಹಂಗಲ್ವೋ ಆ ರೀತಿನೇನೋ ಫೋಟೋ ತೆಗೆಯೋದು? ಏನನ್ ಎಲ್ಲಿ ಕಲ್ತ್ಕೊಂಡಿದ್ಯಾ ನೀನು? ಎಲ್ಲಿ ವಿದೇಶಗಳಿಗೆ ಹೋಗಿ ಕಲ್ತಿದ್ಯಾ? ಇಲ್ಲ ಇಲ್ಲ ಸರ್, ಅಂದ್ರೆ ನಿಮ್ಮ ಹತ್ರ ಮಾತಾಡೋದು ತುಂಬಾ ದೊಡ್ಡ ವಿಷಯ ಸರ್. ಅಲ್ಲೋ ಇಲ್ಲ ಸರ್, ಹಂಗೇನೋ ಏನದು ಸ್ವರ್ಗ ತೋರಿಸ್ಬಿಡ್ತೀಯಲ್ಲೋ, ಈ ಭೂಮಿ ನರಕ ಅಂತ ಹೇಳುತ್ತೇವೆ. ಏನಂದ್ರೆ ನಿಜ ಕ್ಷೀಣೇ ಪುಣ್ಯೇ ಮತ್ಸ್ಯ ಲೋಕಂ ವಿಶಂತಿ ಅಂತ, ನರಕದಲ್ಲೇ ಸ್ವರ್ಗ ತೋರಿಸುವಂತ ಚಾಕಚಕ್ಯತೆ ಇದೆಯಲ್ಲೋ ನಿನ್ಗೆ. ಇಲ್ಲ ಸರ್, ಎಲ್ಲ ಇನ್ನು ಚಿಕ್ಕವನು ಸರ್ ನೀವು ಏನ್ ಅಂತ. ಚಿಕ್ಕವನು ನೀನು? ತುಂಬಾ ಏನ್ ಖುಷಿ ಆಯ್ತು ಸರ್ ನೀವು ರಿಪ್ಲೈ ಮಾಡಿದ್ದಕ್ಕೆ. ರಿಪ್ಲೈನ್ ಅದ? ನಾನು ಯೂಶಲಿ ಯಾರ್ದು ನನ್ನ ಫೇಸ್ಬುಕ್ ಅಲ್ಲಿ ಯೂಶಲಿ ಹಂಚ್ಕೊಳಲ್ಲ. ಯಾವ್ದಾದ್ರು ತುಂಬಾ ನಿಜವಾಗ್ಲೂ ಹೌದು ಸರ್, ಎಕ್ಸ್ಟ್ರಾಆರ್ಡಿನರಿ ಇದ್ರೆ ತಡ್ಕೊಳಕಾಗಲ್ಲ ನನಗೆ, ಇದನ್ನ ಜಗತ್ತಿಗೆ ತೋರಿಸ್ಬೇಕು ಅನ್ನೋ ಹುಚ್ಚು ಬಂದ್ಬಿಡುತ್ತೆ. ಹಂಗೆ ಹಂಚ್ಕೊಂಡಿದೀನಿ, ನಿಮ್ಮಂತವ್ರ ಅನುಮತಿ ಸಿಕ್ಕಿದ್ ನಮ್ಮ ಅದೃಷ್ಟ. ಇಲ್ಲ ಅಂದ್ರೆ ಏನೋ ಗತಿ ಇಲ್ಲ ಸರ್, ಇಲ್ಲ ಒದ್ದಾಡ್ತಿದೆ. ಸರ್, ಎಸ್ ಸರ್, ಇಲ್ಲ ಸರ್, ಅದು ನಿಮ್ಮ ನಿಮ್ಮಿಂತ ಅದು ಫೀಚರ್ ಇದು ಹಾಗೆ ಪೇಜ್ ನಲ್ಲಿ ತಗೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ಏಯ್, ಅದು ನಿನ್ ದೊಡ್ಡತನ ಕಣ. ಏ, ಇದಕ್ಕೆ ಇಲ್ಲ ಅವಾರ್ಡ್ ಸಿಗ್ಬೇಕು ಆ ಫೋಟೋಗೆ. ಬಟ್ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗ ಇದ್ದಂಗೆ ಇದೆ ಅದು ಫೋಟೋ. ಯಾಕೆ ಗೊತ್ತಾ? ಹಾ ಸರ್, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗ ರಾಷ್ಟ್ರ ಪ್ರಶಸ್ತಿಗಳಲ್ಲಿ ವಿಶ್ವ ಅಂತಾರಾಷ್ಟ್ರೀಯ ಪ್ರಶಸ್ತಿ ಕೊಡ್ಬೇಕು ಅದಕ್ಕೆ. ಆದ್ರೆ ದೇವರು ಬಗ್ಗೆ ಅಂತ, ಆಧ್ಯಾತ್ಮದ ಬಗ್ಗೆ ಅಂತ ಒಂದೇ ಕಾರಣಕ್ಕೆ ಅದಕ್ಕೆ ಎಸ್ ಜ್ಞಾನಪೀಠ ಬರಲಿಲ್ಲ. ಇಲ್ಲಾಂದ್ರೆ ಈ ಕನ್ನಡದ ಎಲ್ಲ ಜ್ಞಾನಪೀಠಗಳು ಹೌದು ಅದೊಂದಕ್ಕೆ ಬರಬೇಕು. ಹೌದು ಸರ್, ಹೌದು ಸರ್, ಹಂಗೆ ತುಂಬಾ ನೀನು ಅದರಲ್ಲಿ ಚೆನ್ನಾಗಿ ಲಿಂಗ ಹೇಳಿದ್ರಿ. ಇದೆ ಅನ್ನೋ ಒಂದು ಕಾರಣಕ್ಕೆ ನಿನಗೆ ಇವರು ಪ್ರಶಸ್ತಿ ಕೊಡಲ್ಲ. ಆದ್ರೆ ಅದಕ್ಕೆ ಪ್ರಶಸ್ತಿಗೆ ಲಾಯಕ್ ಇನ್ನು ಅನೇಕ ಫೋಟೋಸ್ ನೀನ್ ತೆಗೆದಿರೋದು. ಅದೊಂದು ಹೌದು ಸರ್, ತುಂಬಾ ದಾಖಲೆ, ಇದ್ದಾವೆ ಅದೊಂದು ಸರ್. ಬುಕ್ ಮಾಡಬಹುದು ಹಂಗಿದೆ ನಿಂದು. ಇಲ್ಲ ಸರ್, ಎಲ್ಲ ಎಲ್ಲ ನಿಮ್ಮ ಆಶೀರ್ವಾದ ಸರ್. ಸರ್ ಅದು ತುಂಬಾ ತುಂಬಾ ಅದೇ ಸರ್, ಅದು ಆಕ್ಚುಲಿ ಫೋಟೋ ಅದು ಫೋನ್ ಅಲ್ಲಿ ತೆಗೆದಿದ್ದು. ನಿಮ್ಗೆ ಕ್ಯಾಮ್ರಾದಲ್ಲಿ ತೆಗ್ದಿರೋದು ಬೇರೆ ಇದೆ ಸರ್, ನಿಮ್ಗೆ ಬೇಕಾದ್ರೆ ನನಗೆ ಎಲ್ಲ ಫೋಟೋಸ್ ಕಳಿಸ್ತೇನೆ ನಿಮ್ಗೆ. ಕಳಿಸು ಎಲ್ಲ, ನೀನು ಪರ್ಮಿಷನ್ ಕೊಟ್ರೆ ಎಲ್ಲ ನಿಂದೆ ಹಾಕ್ತಾ ಇಲ್ಲ ಹೋಗ್ತೀನಿ. ಸರ್, ಆ ಇಲ್ಲ ವಿಜಯ್ ಇಲ್ಲ ಬಳ್ಳಾರಿ ಅಂದ್ರೆ ಜನ ನಮ್ಗ ಇವನೇ ಬೇಕು ಅನ್ನೋ ಫೀಲಿಂಗ್ ಬರ್ಬೇಕು. ಹಂಗ ಹಾಕ್ತಾ ಇರ್ತೀನಿ ಕಂಟಿನ್ಯೂಸ್. ವಿಜಯ್ ಹೆಸರು ಸ್ವಲ್ಪ ದೊಡ್ಡದಾಕು ನಿಂದು, ವಿಜಯ್ ಎಸ್ ಸರ್, ಬೆಳ್ಳಾರಿ ಫೋಟೋಗ್ರಫಿ ಅಂತ ದೊಡ್ಡದಾಗ ಇರ್ಲಿ, ಅಷ್ಟು ಚಿಕ್ಕದಾಗ ಹಾಕ್ಬಿಡ ಪಾಪ. ಇಲ್ಲ ಸರ್, ಇಲ್ಲ ಇಲ್ಲ, ನಂದು ಹೆಸರು ಮುಖ್ಯ ಅಲ್ಲ ಸರ್, ನಂಗೆ ಲೈಕ್ ಮೈ ಇಲ್ಲ ಪೋಸ್ಟ್ ಅವೆಲ್ಲ ಬೇಕು ಮಾತಾಡ್ಬೇಡ ಅನ್ನೋದು. ನೀನು, ನನಗೆ ನಾನು ಹಾಕೋದಿಲ್ಲ. ಇಲ್ಲಾಂದ್ರೆ ಕೆಳಗಡೆ ನಂಬರ್ ಹಾಕು ನೀನು ಆ ಎಸ್ ಸರ್, ಫೋಟೋದಲ್ಲಿ, ಜನ ಎಸ್ ಸರ್, ಕಾಂಟ್ಯಾಕ್ಟ್ ಮಾಡ್ಲಿ ನಿನಗೆ, ನಿನ್ನ ಇಲ್ಲ ಅದ್ಭುತದ ಸರ್, ಬಗ್ಗೆ ಅದು ಗೊತ್ತಾಗ್ಲಿ. ಇಲ್ಲ ಸರ್, ಚಿಕ್ಕ ಒಂದು ಚಿಕ್ಕ ಸಹ ಇದಷ್ಟೇ ಸರ್ ನಾನು ಮಾಡ್ತಾ ಇರೋದು. ನಂದು ನಾನು ಈಗ ಓದ್ತಾ ಇದ್ದೀನಿ ಸರ್, ಈಗ ನಾನು ಸ್ಟೂಡೆಂಟ್ ಸರ್ ಆಕ್ಚುಲಿ. ಹೌದೇನೋ ಹೌದು ಯೋ ಸರ್, ನಾನು ಯೋ, ವಿದ್ಯಾರ್ಥಿ ಸರ್, ನಾನು ಇನ್ನೂ ಏನೋ ಎಕ್ಸ್ಪೀರಿಯನ್ಸ್ ನಿನಗೆ ಇಲ್ಲ. ದೇವರು ಇನ್ಬಾರ್ನ್ ಗಿಫ್ಟ್ ಕೊಟ್ಟಿದ್ದಾರೆ ನಮ್ಗ್ಯಾಕೋ? ನಮ್ಮ ಹತ್ರ ಐಫೋನ್ಗಳೆಲ್ಲ ಇದ್ರೂ ಮಾಡಕ್ಕಾಗಲ್ವಲ್ವಾ ಆ ರೀತಿ? ಇಲ್ಲ ಸರ್, ಎಕ್ಸ್ಪೀರಿಯನ್ಸ್ ಮುಖಾಂತರ ಅಂತಾರಲ್ಲ ಸರ್, ಆ ತರ ತೆಗೀತಾ ಇದೊಂದು ಸುಮಾರು ಒಂದು 3 ವರ್ಷದಿಂದ ತೆಗೀತಾ ಇದೆ ಸರ್. ನಾನು ಇಲ್ಲಿ ಹಂಪಿ ಹಂಪಿ ವಿಡಿಯೋಸು ಸುತ್ತಮುತ್ತ ಮಾಡಿದ್ಯಾ ನೀನ? ವಿಡಿಯೋಸು ಮಾಡಿದ್ಯಾ? ವಿಡಿಯೋಸ್ ಮಾಡಿದೆ ಸರ್, ಅಷ್ಟು ಹಾಕಿಲ್ಲ, ಇವಾಗ ಇವಾಗ ಮಾಡ್ತಾ ಇದ್ದೀನಿ ಸರ್. ಬಟ್ ಹಂಪಿ ಹಂಪಿ ತುಂಬಾ ಒಂದು ವಿಭಿನ್ನವಾದಂತ ಒಂದು ನೇಚರ್ ಇದೆ ಸರ್ ಅಲ್ಲಿ. ಅದೇ ತುಂಬಾ ಪರಿಸರ ಮಾತ್ರ ತುಂಬಾ ಡಿಫ್ರೆಂಟ್ ಇದೆ ಸರ್. ಎಷ್ಟು ದೂರ ಸೊ ಆಗುತ್ತೆ ನಿಮ್ಗೆ ಅದು? ಸರ್, ನಾನು ಈಗ ಗಂಗಾವತಿಯಲ್ಲಿ ಇದ್ದೇನೆ ಸರ್, ನನ್ನ ಮನೆ ಇವ್ರು ಗಣೇಶ್ ಸರ್. ಅವಾಗ ಅವಾಗ ಹೋಗ್ಬೇಕು ಅನ್ಸುತ್ತಲ್ಲ ಹಂಪಿಗೆ? ಹೌದು ಸರ್, ತುಂಬಾ ತುಂಬಾ ಅನ್ಸುತ್ತೆ ಸರ್, ಅದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಸರ್, ಪ್ರತಿಯೊಂದು ಇಲ್ಲೆಲ್ಲಿಂದ ಸಮಯ ಇಲ್ಲಿ ಇದೆ ಲಿಂಗ ಅಂತ ಹೇಳಿ ಎಲ್ಲಿದೆಯಾ ಇದು? ಸರ್. ಇದು ಕೋದಂಡರಾಮ ದೇವಸ್ಥಾನ ಬರುತ್ತೆ ಅಲ್ವಾ, ಹಾ ಹಂಪಿ ಶುಕತೀರ್ಥ ಅಂತ ಬರುತ್ತೆ ಅಲ್ವಾ, ಇಲ್ಲಿ ಹಾ ಹೌದು ಹೌದು ಮಾರ್ತಂಗ ಬೆಟ್ಟ ಅಂತ ಕೆಳಗೆ ಇಳ್ಕೊಂಡ್ಬಿಟ್ಟು ನಡ್ಕೊಂಡ್ಬಂದ್ರೆ ನಿಮ್ಗೆ ಕೋದಂಡರಾಮ ದೇವಸ್ಥಾನ ಸಿಗುತ್ತೆ. ಸೊ ಆ ದೇವಸ್ಥಾನದ ಕೆಳಗಡೆ ತಡದಲ್ಲಿ ನಮ್ಗೆ ಶುಕ್ರತೀರ್ಥ ಬರುತ್ತೆ, ಅಲ್ಲಿ ಚಿಕ್ಕದ ಲಿಂಗು ಇದೆ ಸರ್. ಇದು ಸುಮಾರು ದೇವಸ್ಥಾನ ಅಂದ್ರೆ ಒಂದೇ ಇಲ್ಲ, ಕೆಲವೊಂದಿಷ್ಟು ಆ ಕಡೆ ಈ ಕಡೆ. ಎಸ್ ಸರ್, ಎಸ್ ಸರ್, ಅದ್ರಲ್ಲಿ ನಂಗೆ ಸಿಕ್ಕೊಳ್ಳೆ ನನ್ನ ಪಕ್ಕ ಕಳಿಸಿದೆ ಸರ್, ಅದು ಶಿವಶಕ್ರ ಇದು ಇವಾಗ ಶಿವಲಿಂಗ ನೀನು ಇದು. ನೀನು ನೋಡಪ್ಪಿ, ನೀನು ಏನ್ ಕಳಿಸಿದ್ರು ಅದನ್ನ ನಾನು ಅಹೋರಾತ್ರ ಮತ್ತೆ ತತ್ಪರ ಅಹೋರಾತ್ರ ಅಲ್ಲಿ ಹಾಕ್ತಾ ಇರ್ತೀನಪ್ಪ. ನಾನು ನಮ್ಮಂತ ಅವರು ಇದಕ್ಕಿಂತ ಏನು ನಿಮ್ಮಂತ ಅವ್ರ ಸೇವೆ ಮಾಡಕ್ ಸಾಧ್ಯ ಕಣ? ಬೇರೆ ಇಲ್ಲ ಸರ್, ನಿಮ್ಮಂತ ನಮ್ಮಂತ ಅವ್ರಿಗೆ ನಮ್ಮ ದ್ವೇಷ ಗುರುತಿಸಿ ಇಲ್ಲ ಸರ್, ಒಳ್ಳೆ ಅದಷ್ಟು ಕ್ಯಾಮ್ರಾ. ದೊಡ್ಡ ಮಾತು ಹೇಳ್ತಿದ್ರು ಸರ್, ತುಂಬಾ ಇಲ್ಲ, ದೊಡ್ಡ ಮಾತು ನಿನಗೆ ಹೇಳ್ತಿದ್ರು. ದೇಶ ಕರ್ನಾಟಕನೇ ಗುರುತಿಸಿ ಒಂದ್ ಒಳ್ಳೆ ಕ್ಯಾಮ್ರಾ ಕೊಡ್ಬೇಕು ನಿನಗೆ. ಯಾಕ್ ಗೊತ್ತಾ? ಇದು ಇದು ನಮ್ ದೇಶದಲ್ಲಿ ಹಿಂಗೆ ಟ್ಯಾಲೆಂಟ್ ಸತ್ತು ಹೋಗ್ತಾ ಇದೆ ಬಂಗಾರು. ನಿಜ ಸರ್, ನಿಜ ಸರ್, ಹೌದು ಸರ್, ತುಂಬಾ ತುಂಬಾ ಬೆಳೆದ್ರು ತುಂಬಾ ಇದ್ದಾರೆ ಸರ್. ಬಟ್ ಅದು ಕೂಡ ನನ್ನ ಸಹಾಯ ನಾನು ಮಾಡಿದ್ದೇನೆ ಸರ್, ಅದು ಕೆಲವು ಅದು ಫುಲ್ ಸೀನ್ಸ್ ಏನು ಬೇರೆ ನೋಡಿದಾಗ ಏನು. ನಿನಗೆ ಕೈಯೆಲ್ಲ ಇಲ್ಲ ಸರ್, ಕೆರೆತ ಬರುತ್ತೆ, ಅಯ್ಯೋ ನನ್ನ ಹತ್ರ ಕ್ಯಾಮ್ರಾ ಇಲ್ವಲ್ಲ ಒಳ್ಳೇದು ಅನ್ನೋ ಫೀಲಿಂಗ್ ಬರುತ್ತಲ್ಲನ? ಹಾ ನಿಜ ಸರ್, ನಿಜ ಸರ್, ಹೌದು ಪಾಪ ಸರ್, ನಿನ್ನ ನಿಜ ಸರ್. ಯಾವಾಗ್ಲೆ ನೀನು ಫೋನ್ ಮಾಡಿದ್ಯಾ, ನಾನು ಮಲಗ್ಬಿಟ್ಟಿದೀನಿ, ನಿದ್ದೆ ಪರವಾಗಿಲ್ಲ ಒಳಗಿದೆ. ಸರ್, ಮತ್ತೆ ಎದ್ದು ಮಾತಾಡೋಣ ಅಂದ್ರೆ ತುಂಬಾ ಜನ ಬಂದಿದ್ರು, ಅವ್ರನ್ನೆಲ್ಲ ಓಕೆ ಸರ್, ಮುಗಿಸಿ ನಿನ್ನ ಹತ್ರ ಇವಾಗ ಮಾತಾಡ್ತಾ ಇದ್ದೀನಿ.
ಪರವಾಗಿಲ್ಲ ಸರ್, ನಿಮ್ ಚಿಕ್ಕವನ್ ಜನ ಟಿವಿಯಲ್ಲಿ ನಾವು ತುಂಬಾ ನೋಡ್ತಾ ಇದ್ದೆ ಸರ್, ನಿಮ್ ಅದೇ ಆಧ್ಯಾತ್ಮಿಕ ಇದೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಸರ್, ಆಮೇಲೆ ತುಂಬಾ ತುಂಬಾ ಇದೆ ಸರ್. ನಮ್ಮ ಈ ಸಾರಿ ಹಂಪಿಲಿ ನಿನ್ ಜೊತೆನೆ ಓಡಾಡ್ಬೇಕು. ಖಂಡಿತ ಸರ್, ಖಂಡಿತ ಬನ್ನಿ ಸರ್. ನಿನಗೆ ನಮ್ಮ ವಿಡಿಯೋಸ್ ಎಲ್ಲ ನೋಡಿದ್ರೆ ಏನನ್ಸತ್ತೆ ಗೊತ್ತಾ? ಛೆ, ಇವ್ರಿಗೆ ಒಳ್ಳೆ ವಿಡಿಯೋ ಮಾಡೋರಿಲ್ಲ, ಇವ್ರಿಗೆ ಒಳ್ಳೆ ಫೋಟೋ ತೆಗಿಯೋರಿಲ್ಲ, ಎಂತ ಪರಿಸ್ಥಿತಿ ಅಂತ ಅನ್ಸುತ್ತಲೇನೋ. ನೀವು ಎಕ್ಸ್ಪ್ಲನೇಷನ್ ಕೊಡ್ತಿರಲ್ಲ ಸರ್, ಅದೇ ನಂದು ಒಂದು ಇದು ಕನ್ನಡ ನೆಗಾಟಿವ್ ಇದ್ದಂಗೆ ಸರ್, ನಿಮ್ದು ಎಲ್ಲ ಪ್ರತಿಯೊಂದು ವಿಷಯಗಳನ್ನ ಅಷ್ಟು ಚಾಕಚಕ್ಯತೆಯಾಗಿ ಹೇಳ್ತಿರಲ್ವ ಸರ್, ಬಣ್ಣಿಸ್ತಿರಲ್ವಾ, ಅದು ಪ್ರತಿಯೊಂದು ಇದನ್ನ ನೋಡ್ತಿದ್ದೀನಿ ಸರ್. ನಿಮ್ದು ನಿಮ್ದು ಆಸೆ ಪ್ರೊಫೈಲ್ ಪ್ರೋಗ್ರಾಮ್ ಹಂಪಿಲಿ ನಿಮಗೆ ಒಂದು ತಿಂಗಳು ನಿಮ್ಮಂತ ಯುವಕರು ಎಲ್ಲ ಪಾಪ ನೀವು ಈ ಅಪ್ಕಮಿಂಗ್ ಟ್ಯಾಲೆಂಟೆಡ್ ಇವ್ರನ್ನ ಹಾಕೊಂಡು ಹಂಪಿಲಿ ಒಂದು ತಿಂಗಳು ಸ್ಥಳನ ಇಂಚಿಂಚು ನೋಡ್ಬೇಕು ಅಂತ ಆಸೆ. ಇಂಚಿಂಚು ತುಂಬಾ ಇದೆ, ತುಂಬಾ ಇದೆ ಸರ್, ಇಲ್ಲಿ ತುಂಬಾ ಇದೆ ಸರ್. ನೋಡುವಂತದ್ದು ತುಂಬಾ ಒಂದೊಂದು ಬೆಟ್ಟದ ನಡುವೆ ಎಲ್ಲ ಇದೆ ಸರ್, ದೇವಸ್ಥಾನಗಳಿದೆ ಏನ್ 3 ಲಕ್ಷ ಪಾಪ್ಯುಲೇಷನ್ ಇತ್ತು ಅವಾಗ ವಿಜಯನಗರ ಸಾಮ್ರಾಜ್ಯ ಟೈಮಲ್ಲಿ. ಹೌದು ಹಂಪಿಲಿ 3 ಲಕ್ಷ ಜನ ಇದ್ರು ಅವಾಗ, ಅವರೆಲ್ಲ ಬಿಟ್ಟು ಹೋದ ಕುರುಹುಗಳು ಎಷ್ಟಿರ್ಬೋದು ಇಮ್ಯಾಜಿನ್ ಮಾಡಿ. ತುಂಬಾ ಇದೆ ಸರ್, ತುಂಬಾ ಇದೆ ಸರ್. ಸುಮಾರು 2000 ವರ್ಷಗಳ ಹಿಂದೆ ಒಂದು ಪ್ರಾಚೀನ ಇತಿಹಾಸ ಕೆತ್ತನೆಗಳಿದ್ದಾವೆ ಅದರಲ್ಲಿ, ಹಾಗೆ ಅಲ್ಲಿ ಐತಿಹಾಸಿಕ ದಶಾವತಾರದ ಕೆತ್ತನೆ ಚಿತ್ರಗಳಿದ್ದಾವೆ ಇದೆ, ಸರ್. ಒಂದು ಕನಕದಾಸರದ ಬೆಟ್ಟ ಅದೊಂದು ಮಾಡಿದ್ ದಶಾವತಾರ ಸರ್, ಓಕೆ ಎಸ್ ಸರ್. ಇಲ್ಲಿ ಹಂಪಿಯಲ್ಲಿ ಇದೆ ಸರ್, ಹಂಪಿಲೇ ಇದೆಯೋ ದಶಾವತಾರ ಇದೆ. ಮತ್ತೆ ಇದು 24 ಚತುರ್ವಿಂಶತಿ ದೇವತೆಗಳಿದ್ದಾರೆ, 24 ವಿಷ್ಣು ರೂಪಗಳು. 24 ವಿಷ್ಣು ರೂಪದಲ್ಲಿ ಎಸ್ ಸರ್. ಇಲ್ಲ ಇದೆ ಸರ್, ತುಂಬಾ ಇದೆ ಸರ್, ನೋಡುವಂತದ್ದು ತುಂಬಾ ಇದೆ ಸರ್. ನಾನು ನನಗೆ ಗೊತ್ತಿರುವಂತದ್ದು ಒಂದು ಫೋಟೋ ಅದೇನೇ ಇರಲಿ, ಅದನ್ನ ಪರಿಚಯ ಮಾಡಿಸ್ಕೊಡೋದು ನಂದು ಒಂದು ಚಿಕ್ಕ ಸಹಾಯ ಇದು ಮಾಡ್ತಿದ್ದೆ ಸರ್, ಅಷ್ಟು ಸೇವೆ ಇಲ್ಲ, ನಂಗೆ ಮಾಡಿದ್ದೆ. ಇಷ್ಟೇ ಬೇಕಾಗಿರೋದು ನಿನ್ನ ಫೋಟೋ, ಅದರಲ್ಲಿ ದೊಡ್ಡದಾಗಿ ಸ್ವಲ್ಪ ಇವಾಗ ಇರೋದಕ್ಕಿಂತ ದೊಡ್ಡದಾಗಿ ಹೆಸರು, ಕೆಳಗಡೆ ಕ್ಲಿಯರ್ ಆಗಿ ಓದೋ ಅಂತ ಒಂದು ಫೋನ್ ನಂಬರ್ ಇಷ್ಟಿದ್ರೆ ನಾನ್ ತಡ್ಕೋಬೇಕು ನೀನ್ ಅಷ್ಟೇ ಬರೋ ಫೋನುಗಳನ್ನೆಲ್ಲ ತಡ್ಕೋಬೇಕು. ಎಸ್ ಸರ್, ಸರ್ ಪರವಾಗಿಲ್ಲ ಸರ್, ಏನಕ್ಕೆ ಫೋನ್ ಹೊಸ ನಂಬರ್ ಕೇಳ್ತಾ ಇದೀನಿ ಅಂದ್ರೆ, ನೀನು ಅವ್ರು ಮಾಡೋ ಫೋನುಗಳಿಂದ ಆಶೀರ್ವಾದಗಳ ತರ ನಿನಗೆ ಹೂವ ಹಾಕದಂಗ ಇರ್ಬೇಕು ಜನ ಫೋನ್ ಮಾಡಿದ್ರೆ, ನೀನು ಇನ್ನಷ್ಟು ಪ್ರಖ್ಯಾತವಾಗ್ಲಿ ಅನ್ನೋ ಉದ್ದೇಶ. ಅಂದ್ರೆ ನೀನು ಅವ್ರ ಆಶೀರ್ವಾದ, ಒಂದ್ಸಲ ಫೋನ್ ಮಾಡಿ ಒಬ್ರು ಹಿಂಗೆ ಚೆನ್ನಾಗಿದೆ ಅಂದ್ರೆ ನಿನಗೆ 100 ವರ್ಷ ಆಯುಷ್ಯ ಬರುತ್ತೋ, ಒಳ್ಳೇದಾಗುತ್ತೋ. ನೀವು ನೀವು ಹೇಳಿದ್ಮೇಲೆ ಅದು ನನಗೆ ತುಂಬಾ ಖುಷಿ ಆಯ್ತು ಸರ್, ತುಂಬಾ ಖುಷಿ ಆಯ್ತು ನನಗೆ. ನೀವೇ ಕಾಲ್ ಮಾಡಿ ಮಾತಾಡ್ತಿದ್ರೆ ನನಗೆ ಅದು ಏನ್ ಹೇಳಕ್ ಏನ ಮಾತುಗಳು ಬರ್ತಿಲ್ಲ ಸರ್ ನಿಮ್ ನನಗೆ. ಕಾಲ್ ಧೂಳಿತರು, ನಾನು ಚಿಕ್ಕ ಚಿಕ್ಕ ವಯಸ್ಸಲ್ಲಿ ನಾಚಿಕೆ ಇಲ್ಲ ಆಗುತ್ತೆ ಸರ್, ಇಲ್ಲ ನನಗೆ. ಸರ್ ನೀವು ಬರೀ ಅವನು 30 ಅವನ್ಯಾರು ಪಾಪ ಹುಡುಗ ಇನ್ಕ್ರೆಡಿಬಲ್ ಕರ್ನಾಟಕ ಪೇಜ್ ಅವನು 5 ಲಕ್ಷ ಜನ ಫಾಲೋವರ್ಸ್, ನೀನು ಇನ್ನು ಚಿಕ್ಕ ಹುಡುಗ, ಕಾಲೇಜ್ ಹುಡುಗ ನೀನು, ನಿನಗೆ ಎಷ್ಟು ಫಾಲೋಯರ್ಸ್ ಅಂದ್ರೆ ನಿಮ್ ಮುಂದೆ ನಾವೆಲ್ಲ ತೃಣ ಮಾತ್ರ ಅಲ್ಲೇನೋ, ನಾವು ಏ 50 ಇಲ್ಲ ಲಕ್ಷ ಸರ್, ಯೂಸ್ಲೆಸ್ ಫಿಲೋಸ್. ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್. ನೀವು ನೀವು ನನಗೆ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ ಬಿಡಿ ಸರ್, ಬನ್ನಿ ಸರ್, ಬನ್ನಿ ಸರ್, ನಾನು ಇರ್ತೀನಿ. ನಾನು ನಿಮ್ಗೆ ನೀವು ಒಂದು ತಿಂಗಳ ಆರಾಮಾಗಿ ಇಲ್ಲ ನೋಡೋಣ ಸರ್, ಇಲ್ಲ ತುಂಬಾ ದಿನ ಸರ್, ನಾನು ನೋಡ್ಬೇಕು ತುಂಬಾ ಎಕ್ಸ್ಪ್ಲೋರ್ ಮಾಡೋದು ಇಲ್ಲ, ಅಂತ ನಾವು ಇದೆ ಬರ್ತೀವಿ ನನಗೆ ಒಂದು 20 ಜನ. ನಮ್ಗೆ ಇದು ದೇವಸ್ಥಾನದ ವರಂಡ ಮೇಲೆ ಮಲಗೋ ತರ ಸರ್, ಅಂದ್ರೆ ಅಲ್ಲಿ ನೋಡ್ಕೊಂಡು ಮಲಗ್ಬಿಡ್ತೀವಿ, ಯಾವ ಹೋಟೆಲ್ ಬೇಡ ಅಂತ, ಅಲ್ಲೇ ಆ ಪ್ರಕೃತಿ ಒಳಗೆ ಬದುಕೋದು ಅಂತ ಒಂದು ಹೌದು ಹೌದು ಚಾಲೆಂಜ್ ಸರ್, ಉಂಟು ತುಂಬಾ ಅಲ್ಲಿ. ಯಾವ್ದು ಅನುಕೂಲ ಇದೆಯೋ ಅಲ್ಲಿ ಇರೋದು, ಎಸ್ ಅಲ್ಲೇ ಸರ್, ಹಿಂದ್ಗಡೆ ಒಂದು ಚಿಕ್ಕ ಬಾತ್ರೂಮ್ ಅಥವಾ ಬಯಲು, ಬಯಲಲ್ಲೇ ಎಸ್ ಹಿಂಗ ಸರ್, ಎಸ್ ಸರ್, ಬಾತ್ರೂಮ್ ತರ ಮಾಡ್ಕೊಂಡು ಇರೋಣ, ನದಿಲಿ ಸ್ನಾನ ಮಾಡ್ಕೊಂಡು ಹಿಂಗ್ ಬದುಕೋಣ ಅಂತ ಇದೆ. ಹೌದು ಸರ್, ತುಂಬಾ ಇಲ್ಲಿ ತುಂಬಾ ಚೆನ್ನಾಗಿದೆ ಸರ್. ಅದು ಅದು ಅದೇನೇ ವಿಶೇಷತೆ ಇವತ್ತು ನಾನು ಹೋಗಿದ್ದೆ ಸರ್, ಮೊನ್ನೆ ಅದು ಸಂಡೆ ಹೋಗಿದ್ದೆ ಸರ್, ಅದು ಫೋಟೋ ತೆಗ್ದು ಹಾಕಿದ್ರಲ್ಲ ಸರ್ ನಿಮಗೆ, ಅದು ಕೆಲವೊಂದು ಒಂದು 2 ನಿಮಿಷದಲ್ಲಿ ಅಷ್ಟೇ ಸರ್ ಇದ್ದಿದ್ದು, ಅದು ಆಮೇಲೆ ಮತ್ತೆ ಹೋಗ್ಬಿಡಿ ಸರ್, ನೀರು ತುಂಬಾ ಅದು ಬರ್ತಾ ಇತ್ತು ಇಲ್ಲ, ಹೋಗ್ತಾ ಇತ್ತು ಅದು ಸರ್, ಅದು ನಿನಗೋಸ್ಕರನೇ ದರ್ಶನ ಮಾಡಿದೆ ಬಿಡದು. ತುಂಬಾ ಕೂತಿದೆ ಸರ್, ಹಂಗೆ ನೋಡ್ಬೇಕಂತ ಹೋದ್ರೆ ಸರ್ ಹತ್ರ ನೀನು ಅದು. ನೀನು ಅಸಾಮಾನ್ಯ ಗುಣ ಇದೇ ಫೋಟೋಗ್ರಾಫಿಗೋಸ್ಕರ ನೀನು ವಿದೇಶಗಳಿಗೆಲ್ಲ ಹೋಗ್ತೀಯ ನೋಡಿ. ನೀನು ಇಲ್ಲ ಸರ್, ನೀವು ಎಲ್ಲ ನಿಮ್ಮ ಆಶೀರ್ವಾದ ಸರ್, ನಿಮ್ಮ ಎಲ್ಲ ನಿಮ್ಮ ಮಾರ್ಗದರ್ಶನ ಸರ್, ಇದೇ ತರ ಸ್ವಲ್ಪ ಮಾರ್ಗದರ್ಶನ ತೋರಿಸಿ ಸರ್, ಅಷ್ಟೇ ಸಾಕು ಸರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.